ಎಲ್ಲ ಎಷ್ಟು ಸುಂದರವಾಗಿದ್ದಾರೋ ಅಷ್ಟೇ ಟ್ಯಾಲೆಂಟೆಡ್ ಆಗಿರುವಂತಹ ಅದ್ಭುತವಾದಂತಹ ನಮ್ಮ ಕನ್ನಡದ ಪ್ರತಿಭೆ, ನಮ್ಮ ಕನ್ನಡದ ಕಲಾವಿದೆ, ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಭಾವನಾ ಮೇಡಮ್ ಪ್ರಮೋಟ್ ಮಾಡ್ತಾ ಇದೀವಿ. ನಮ್ಮ ದೊಡ್ಡ ಹೃದಯ ನಮ್ಮ ಕನ್ನಡಿಗರದು. ಅವ್ರ ದಿಲ್ ಪಸಂದ್ ತಿಂದೇ ಇದ್ರು ಅಷ್ಟೇ ಸ್ವೀಟ್ ಆಗಿ ಕಾಣ್ತಾರೆ, ಅಷ್ಟೇ ಸ್ವೀಟ್ ಆಗಿ ಮಾತಾಡ್ತಾರೆ, ಅಷ್ಟೇ ಸ್ವೀಟ್ ಆಗಿ ಆಕ್ಟ್ ಮಾಡ್ತಾರೆ. ಭಾವನಾ ಮ್ಯಾಮ್, ಪ್ರತಿ ಬಾರಿ ಬೆಳ್ಳಿ ತೆರೆಯಲ್ಲಿ ಅಥವಾ ನಮ್ಮ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೋಡೋದಕ್ಕೆ, ನಿಮ್ಮ ಪರ್ಫಾರ್ಮೆನ್ಸ್ನ ಆ ಕಣ್ಣುಗಳನ್ನ ನೋಡೋದಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ಕಣ್ಣುಗಳು ಕಾಯ್ತಾ ಇರುತ್ತೆ. ಸೊ ಮತ್ತೊಮ್ಮೆ ಜಮಾಲಿಗುಡ್ಡ ಚಿತ್ರದ ಮೂಲಕ ಪರದೆ ಮೇಲೆ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ ಬರ್ತಿದ್ದೀರಾ. ಸೊ ಈ ಪಾತ್ರ ನಿಮ್ಗೆ ಎಷ್ಟು ಹತ್ತಿರವಾಗಿತ್ತು, ಎಷ್ಟು ವಿಶೇಷವಾಗಿತ್ತು? ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಲವ್ಲಿ ವರ್ಡ್ಸ್. ಥ್ಯಾಂಕ್ಸ್ ಅ ಲಾಟ್. ಹತ್ರ ಬನ್ನಿ. ಐ ಫೀಲ್ ರಿಯಲಿ ನಾಟ್ ನೈಸ್. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ, ಬರೀ ನನ್ನೊಬ್ಳನ್ನೇ ನೋಡಕ್ ಲಕ್ಷಾಂತರ ಕಣ್ ಕಾಣ್ತಾ ಇರಲ್ಲ, ಇದು ಪಟ ಪಟ ಮಾತಾಡೋ ಒಂದ್ ಗಿಣಿ ಇದೆಯಲ್ಲ, ಈ ಗಿಣಿ ಮಾತು ಕೇಳೋಕು ತುಂಬಾ ಜನ ಇದಾರೆ, ಲಕ್ಷಾಂತರ ಜನ ಇದಾರೆ. ಮತ್ತೆ ನಮ್ ಮಂಗಳೂರಿನ ಗಿಣಿ ಬೇರೆ, ನಂಗೆ ಹಂಗಾಗಿ ಇನ್ನು ಜಾಸ್ತಿ ಖುಷಿ ಇದೆ. ನಮ್ಮೂರ್ ಗಿಣಿ, ನಮ್ ಗಿಣಿ ಇದು. ಸೊ ಐ ವಿಶ್ ಯು ಗ್ರೇಟ್ ಲಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಜಮಾಲಿಗುಡ್ಡ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ, ಅದರಲ್ಲಿರೋ ಅಂತಹ ಒಂದು ನಕ್ಷತ್ರ ಮುಂದೆ ಕೂತ್ಕೊಂಡಿದೆ ಇಲ್ಲಿ. ಆದಷ್ಟು ಬೇಗ ಅವರು ಸಹ ವೇದಿಕೆಯ ಮೇಲೆ ಬಂದು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ಇವತ್ತಿಲ್ಲಿ ನೋಡ್ಲಿಕ್ಕೆ, ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಜಮಾಲಿಗುಡ್ಡದಲ್ಲಿ ನನ್ನನ್ನು ಪಾತ್ರಕ್ಕಾಗಿ ಕೇಳಿರುವಂತಹ ನಿರ್ದೇಶಕರು ಕುಶಾಲ್ ಗೌಡ ಅವರು, ಅವರಿಗೆ ನಾನು ಯಾವಾಗಲೂ ಕೃತಜ್ಞತೆಗಳನ್ನ ಹೇಳ್ತಾ ಬರ್ತಿದ್ದೀನಿ. ಆಮೇಲೆ ಅವರಿಗೆ ಇನ್ನೂ ಹೆಚ್ಚೆಚ್ಚು ನಿರ್ಮಾಪಕರು ಸಿಗಲಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ ಅವರು ಅಂತ ನಾನು ಅವ್ರಿಗೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.